ಈಗಿನ ಸುಧಾರಾಯಣ ಮೇಡಮ್ ನರ್ಸ್ ಆಗಿದ್ದಾರೆ, ಸೂಜಿ ಏನೋ ಸುತ್ತಿದ್ದಾರೆ. ಸದ್ಯಕ್ಕೆ ಸೂಜಿ, ಸದ್ಯ ಸುಧಾರಾಣಿ ಅವರು ಸೂಜಿ ಚುಚ್ಚೋ ನರ್ಸ್ ಅಲ್ಲ, ಕಂಟ್ರೋಲಿಂಗ್ ನರ್ಸ್ ಅವರು, ಜೀವನ ಕೊಡೋ ನರ್ಸ್ ಅವರು, ಜೀವ ಕೊಡೋವಂಥ ನರ್ಸ್. ಸೊ ಸೂಜಿ ಚುಚ್ಚದೇ ಜೀವ ಕೊಡ್ತಾರೆ. ಅಗೇನ್ ಅವರು ಈ ಅವ್ರ ಪಾತ್ರನೂ ಅಷ್ಟೇ ತುಂಬ ವಿಭಿನ್ನವಾಗಿದೆ. ಅವರು ಎಷ್ಟು ಹಲವಾರು ವರ್ಷಗಳಿಂದ ಆ್ಯಕ್ಟ್ ಮಾಡ್ಕೊಂಡು ಬಂದಿರೋರು, ಎಲ್ಲ ರೀತಿಯ ಸಿನಿಮಾಗಳು ಮಾಡಿದ್ದಾರೆ, ಎಲ್ಲ ಪಾತ್ರಗಳನ್ನು ಮಾಡಿದ್ದಾರೆ, ಎಲ್ಲ ನಟರು ಎಲ್ಲ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಾರೆ. ಆದರೆ ಆಕೆ ಸ್ವತಃ ಹೇಳ್ಕೊತಾರೆ, ಅವರು ಈ ಥರ ಸಿನಿಮಾ ಮಾಡಿಲ್ಲ, ಈ ಥರ ಒಂದು ಪಾತ್ರ ನಾನು ಮಾಡಿಲ್ಲ, ಐ ಆಮ್ ವೆರಿ ಮಚ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಅಂತ ಅವರು ತುಂಬ ಎಕ್ಸೈಟೆಡಾಗಿ ಈ ಸಿನಿಮಾ ಬಗ್ಗೆ, ಈ ಪಾತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದು ನಮಗೆ ಒಂದು ದೊಡ್ಡ ಒಂದು ಬೆಂಬಲ ಅಂತ ಅನಿಸುತ್ತೆ. ಆ್ಯಂಡ್ ನಮ್ಮ ನಿರ್ದೇಶಕರ ಗೆಲುವು ಅದು ಅಂತ ಅನಿಸುತ್ತೆ. ಈ ಥರ ಒಂದು ಪಾತ್ರನ ಹುಟ್ಟಾಕಿದ್ದು ಆ್ಯಂಡ್ ಸುಧಾರಾಣಿ ಮೇಡಮ್ ಅಂತ ನುರಿತ ಕಲಾವಿದೆ ಜೊತೆಗೆ ಕೆಲಸ ಮಾಡಿ ಅವ್ರ ಹತ್ರ ಭೇಷ್ ಅನ್ಸ್ಕೊಂಡಿರೋದು, ಇದೆಲ್ಲ ಐ ಥಿಂಕ್ ಇಟ್ಸ್ ಅನ್ ಅಚೀವ್ಮೆಂಟ್ ಫಾರ್ ಅವರ್ ಡೈರೆಕ್ಟರ್. ನನ್ನ ಅವರ ಪರಿಚಯ ಮುಂಚೆಯಿಂದ ಇತ್ತು. ನಾವು ಪ್ರೀತಿ ಪ್ರೇಮ ಪ್ರಣಯ ಅನ್ನೋ ಸಿನಿಮಾದಲ್ಲೂ ಒಟ್ಟಿಗೆ ಕೆಲಸ ಮಾಡಿದ್ವಿ, ಇದರಲ್ಲಿ ಸ್ವಲ್ಪ ಎಕ್ಸ್ಟೆನ್ಸಿವ್ ಆಗಿ ಕೆಲಸ ಮಾಡಿದ್ವಿ. ಸುಧಾ ಅವರು ಒಬ್ಬ ವ್ಯಕ್ತಿಯಾಗಿ ಹೇಗೆ ಏನು ಅನ್ನೋದನ್ನು ನಾವು ಈ ಶೂಟಿಂಗ್ ಟೈಮಲ್ಲಿ ಕಂಡುಕೊಂಡೆ. ಅಫ್ಕೋರ್ಸ್ ಅವ್ರ ಜೊತೆಗೆ ಆನ್ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡೋದು ಆ್ಯಸ್ ಆ್ಯಕ್ಟರ್ಸ್ ನಾವು ತುಂಬ ಈಸಿ ಟು ಗೆಟ್ ಅಲಾಂಗ್, ಆಕೆನೂ ಅಷ್ಟೇ ತುಂಬ ಈಸಿ ಟು ಗೆಟ್ ಅಲಾಂಗ್. ಬಟ್ ಅದರ್ವೈಸ್ ಆಲ್ಸೋ ಕೆಲವೊಮ್ಮೆ ನಾವು ನಮ್ಮ ಸಹ ಕಲಾವಿದರ ಜೊತೆಗೆ ಪರದೆ ಮೇಲೆ ಏನು ಕೆಲಸ ಮೂಡಿಬರುತ್ತೆ, ಅದರ ಕೆಮಿಸ್ಟ್ರಿ ಹೇಗೆ ಕಾಣುತ್ತೆ ಅನ್ನೋದು, ಆ ಕೆಮಿಸ್ಟ್ರಿ ಅನ್ನೋದು ಆ್ಯಕ್ಚುಲಿ ಪರದೆಯಿಂದ ಈಚೆನೆ ಚೆನ್ನಾಗಿದ್ದರೆ ಆವಾಗ ಕೆಮಿಸ್ಟ್ರಿ ಚೆನ್ನಾಗಿರುತ್ತೆ. ಆಫ್ ಕ್ಯಾಮ್ರಾ ನಮ್ಮ ಕೆಮಿಸ್ಟ್ರಿ ಚೆನ್ನಾಗಿದ್ದರೆ ಆನ್ ಕ್ಯಾಮ್ರಾ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆ ಕೆಮಿಸ್ಟ್ರಿ ಅನ್ನೋದು ಬರೀ ಕೇವಲ ಒಂದು ಹೀರೋ ಹೀರೋಯಿನ್ಗೆ ಸೀಮಿತವಾಗಿರಬೇಕು ಅಂತ ಇಲ್ಲ, ಎಲ್ಲ ಸಹ ನಟರ ಜೊತೆಗಿರಬೇಕು. ಯಾಕಂದರೆ ಇಟ್ಸ್ ಆಲ್ ಆ್ಯಕ್ಟಿಂಗ್ ಇಸ್ ಅಬೌಟ್ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಅಂತ. ಸೊ ಆ ನಿಟ್ಟಿನಲ್ಲಿ ರಾಜ್ ಇರ್ಬೋದು, ಸುಧಾ ಮೇಡಮ್ ಇರ್ಬೋದು, ಅಚ್ಯುತ್ ಅವ್ರು ಇರ್ಬೋದು, ಅಚ್ಯುತ್ ಅವ್ರ ಜೊತೆನೂ ನಂದು ಮೊದಲನೇ ಸಿನಿಮಾ, ನಾನು ಅವ್ರ ಜೊತೆಗೆ ಆ್ಯಕ್ಟ್ ಮಾಡ್ತಾ ಇದ್ದಿದ್ದು, ಎಂಥ ಒಳ್ಳೊಳ್ಳೆ ನಟರ ಜೊತೆಗೆ ಆ್ಯಕ್ಟ್ ಮಾಡಿದ್ದೀನಿ. ಆ್ಯಂಡ್ ದೇ ಆರ್ ಆಲ್ ವೆರಿ ಈಸಿ ಟು ಗೆಟ್ ಅಲಾಂಗ್ ವಿತ್, ವ್ಯಕ್ತಿಗಳಾಗಿ ತುಂಬ ಬೆರೀತಾರೆ, ತುಂಬ ಸ್ಪಂದಿಸ್ತಾರೆ. ಹಾಗಾಗಿ ನಾವು ನಟರಾಗಿ ಒಂದು ಒಳ್ಳೆ ಇದನ್ನು ಪರ್ಫಾರ್ಮೆನ್ಸ್ನ ಕೊಡೋದಕ್ಕೆ ತುಂಬ ಹೆಲ್ಪ್ ಆಯಿತು. ಈ ಸಿನಿಮಾದಲ್ಲಿ ಸುಧಾರಾಣಿ ಮೇಡಮ್ ಪ್ರೆಸ್ ಮೀಟಲ್ಲೆಲ್ಲ ಒಂದು ಕನ್ನಡದಲ್ಲಿ ಒನ್ ಆಫ್ ದ ಬೆಸ್ಟ್ ಮೂವಿ ಆಗುತ್ತಿದ್ದು, ಬೇರೆಯವ್ರು ನೋಡಿ ಕೂಡ ಕಲಿತಾರೆ ಅನ್ನೋದು ಒಂದು ಮಾತುಗಳು ಹೇಳಿದ್ರು. ಸೊ ಇದು ಆ ಮಟ್ಟದಲ್ಲಿ ನಿಲ್ಲುತ್ತಾ ಸರ್ ನಿಮ್ಮ ಪ್ರಕಾರ? ನೋಡಿ ಸರ್, ನಾನು ಹೇಳಿದ ಹಾಗೆ ಸುಧಾರಾಣಿ ಅವರು ಅವ್ರು ಮಾಡಿಲ್ಲದೆ ಇರೋ ಸಿನಿಮಾಗಳಿಲ್ಲ ಅಥವಾ ಪಾತ್ರಗಳಿಲ್ಲ. ಎಷ್ಟು ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಜೊತೆ, ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದಾರೆ. ಎಲ್ಲ ಮಾಡಿದ್ದೀನಿ ಅಂತ ಅನ್ನೋ ಅಷ್ಟು ಕೆಲಸ ಮಾಡಿದ್ದಾರೆ ಅವರು. ಅಂಥವ್ರ ಬಾಯಿಂದ ನಾನು ಆನಂದ್ ಸಿನಿಮಾ ಮಾಡಿದಾಗ ನನ್ನಲ್ಲಿ ಎಷ್ಟು ಎಕ್ಸೈಟ್ಮೆಂಟ್ ಇತ್ತೋ, ಈ ಸಿನಿಮಾ ಬಗ್ಗೆ ನನಗೆ ಅಷ್ಟು ಎಕ್ಸೈಟ್ಮೆಂಟ್ ಇದೆ ಅನ್ನೋ ಮಾತು ಬಂದಿದೆ ಅಂತಂದರೆ ಅದು ಈ ಸಿನಿಮಾಕ್ಕೆ, ಸಿನಿಮಾದ ನಿರ್ದೇಶಕರಿಗೆ, ಸಿನಿಮಾ ತಂಡಕ್ಕೆ ಒಂದು ದೊಡ್ಡ ಕಾಂಪ್ಲಿಮೆಂಟ್ ಅದು. ಅಂಥವ್ರ ಬಾಯಿಂದ ಶಬಾಸ್ ಅಂತ ಅನ್ನಿಸ್ಕೊಳ್ಳೋದು, ಬೆನ್ತಟ್ಟಿಸ್ಕೊಳ್ಳೋದು ತುಂಬ ದೊಡ್ಡ ಕಾಂಪ್ಲಿಮೆಂಟ್ ಅದು. ಅಂಥವರಿಗೆ ಈ ಸಿನಿಮಾ ಬಗ್ಗೆ ಇಷ್ಟು ನಂಬಿಕೆ, ಇಷ್ಟು ವಿಶ್ವಾಸ ಇದೆ ಅಂತಂದರೆ ಇದರಲ್ಲಿ ಏನೋ ಸತ್ವ ಇದೆ ಅಂತ ನಮಗೂ ಒಂದು ಸ್ವಲ್ಪ ಮನದಟ್ಟಾಗುತ್ತೆ, ನಮಗೂ ನಮ್ಮ ನಂಬಿಕೆನೂ ಒಂಥರ ದೃಢ ಆಗುತ್ತೆ. ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅನ್ನೋದು ನಮ್ಮ ಅನಿಸಿಕೆ ಕೂಡ. ಇದೊಂದು ಮೈಲಿಗಲ್ಲಾಗಲಿದೆ ಅನ್ನೋದು ನನ್ನ ಅನಿಸಿಕೆ. ನನ್ನ ವೈಯಕ್ತಿಕವಾಗಿ ಕನ್ನಡ ಚಿತ್ರರಂಗದಲ್ಲಿ ಇದೊಂದು ಮೈಲಿಗಲ್ಲಾಗಲಿದೆ ಅನ್ನೋದು ನನ್ನ ಅನಿಸಿಕೆ. ಕ್ವಾಲಿಟಿ, ನಾವು ಕ್ವಾಲಿಟಿ ಅಂತ ಗುಣಮಟ್ಟ ಅಂತ ಮಾತಾಡಿದಾಗ ಯಾವುದೇ ರೀತಿಯಲ್ಲಾಗಲಿ, ಟೆಕ್ನಿಕಲಿ ಆಗಲಿ, ಪರ್ಫಾರ್ಮೆನ್ಸ್ ವೈಸ್ ಆಗಲಿ, ಎಲ್ಲ ರೀತಿಯಲ್ಲೂ ತುಂಬ ಉತ್ಕೃಷ್ಟವಾದ ಉತ್ತಮ ಗುಣಮಟ್ಟದ ಸಿನಿಮಾ ತಯಾರಾಗಿದೆ. ನಾವು ಕನ್ನಡಿಗರಿಗೆ ಒಂದು ಸಿನಿಮಾ ರೂಪದಲ್ಲಿ ಒಂದು ಕೊಡುಗೆ ಅಂತ ಕೊಡಬೇಕಾದ್ರೆ ಇದಕ್ಕಿಂತ ಹೆಚ್ಚು ಮಾಡೋದು ಸ್ವಲ್ಪ ಕಷ್ಟನೇ ಅಂತ ನನಗನ್ಸುತ್ತೆ. ಅಷ್ಟು ಒಳ್ಳೆಯ ಒಂದು ಪ್ರಾಡಕ್ಟನ್ನು ನಾವು ರೆಡಿ ಮಾಡಿದ್ದೇವೆ. ಹಾಗಾಗಿ ಸುಧಾ ಅವರೂ ಹಾಗೆ ಹೇಳಿದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಡೆಫಿನೆಟ್ಲಿ ಬಹಳಷ್ಟು ಜನ ಇದರ ಬಗ್ಗೆ ಬಹಳಷ್ಟು ವರ್ಷಗಳ ಇದ್ರ ತನಕ ಮಾತನಾಡಲಿದ್ದಾರೆ ಅಂತ ನನಗನ್ಸುತ್ತೆ. ಯಾಕಂದರೆ ಇದು ಎಲ್ಲ ರೀತಿಯಲ್ಲೂ ಮನಸ್ಸಿಗೆ ಮುಟ್ಟೋ ಅಂಥ ಸಿನಿಮಾ. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅದು ಇದು ಎಲ್ಲ ಬದಿಗಿಟ್ಟರೂ ಕೂಡ ಫೈನಲಿ ಒಂದು ಸಿನಿಮಾ ಕನೆಕ್ಟ್ ಆಗಬೇಕು ನಮಗೆ ಅಂತಂದರೆ ಆ ಸಿನಿಮಾದ ಸತ್ವ, ಅದರ ಆತ್ಮ ನಮ್ಮ ಆತ್ಮ ಜೊತೆ ಕನೆಕ್ಟ್ ಆಗಬೇಕು. ಅದನ್ನು ಮಾಡೋದ್ರಲ್ಲಿ ಖಂಡಿತವಾಗ್ಲೂ ಈ ಸಿನಿಮಾ ಯಶಸ್ವಿ ಆಗುತ್ತೆ, ಹಾಗಾಗಿ ಈ ಸಿನಿಮಾ ಗೆಲ್ಲುತ್ತೆ ಅಂತ ನನಗೆ ಅನಿಸುತ್ತೆ. ನಮ್ಮ ನಿರ್ದೇಶಕರು ಹೇಮಂತ್ ಕುಮಾರ್ ಅಂತ. ಇದು ಇವರ ನಿರ್ದೇಶನದ, ಇಂಡಿಪೆಂಡೆಂಟ್ ನಿರ್ದೇಶನದ ಮೊದಲನೇ ಸಿನಿಮಾ. ಇವರು ಇದಕ್ಕೆ ಮುಂಚೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಅನ್ನುವಂಥ ಒಂದು ಅತ್ಯುತ್ತಮವಾದ ಸಿನಿಮಾದಲ್ಲಿ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದರು, ಕೋ ಡೈರೆಕ್ಟರಾಗಿ. ಅವರು ಆ ಕಥೆಯನ್ನು ಬರೆದಿದ್ರು ಕೂಡ ಆ್ಯಂಡ್ ಸಹ ನಿರ್ದೇಶನ ಕೂಡ ಮಾಡಿದರು. ಅವರ
ಅವರ ಯೋಚನಾ ಶೈಲಿ ತುಂಬ ತುಂಬ ಡಿಫ್ರೆಂಟ್ ಆಗಿದೆ. ಒಂದು ಅವರ ಉದ್ದೇಶ ತುಂಬ ಡಿಫ್ರೆಂಟ್ ಆಗಿದೆ. ಕನ್ನಡ ಸಿನಿಮಾ ಮಾಡಬೇಕು ಅನ್ನೋದಷ್ಟೇ ಅಲ್ಲ, ಕನ್ನಡದಲ್ಲಿ ಬೇರೆ ಯಾರು ಟ್ರೈ ಮಾಡಿಲ್ಲದೆ ಇರುವಂಥ ಒಂದು ಕಥೆಯನ್ನು ಮಾಡ್ತೀನಿ ಅನ್ನೋ ನಂಬಿಕೆ ಇದೆ, ಒಂದು ಧೈರ್ಯ ಇದೆ. ಅದ್ರ ಹಿಂದಿನ ಉದ್ದೇಶ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ. ನಾನು ಬ್ಲಾಕ್ ಬಸ್ಟರ್ ಮಾಡ್ತೀನಿ, ಎಷ್ಟೋ ಕೋಟಿಗಳು ಮಾಡ್ಕೊಳ್ಳುವಂಥ ಸಿನಿಮಾ ಮಾಡ್ತೀನಿ ಅಂತ ಮಾತ್ರ ಇಲ್ಲ. ಈ ಸಿನಿಮಾವನ್ನು ಜನರು ಮೆಚ್ಚಬೇಕು, ಕನ್ನಡಕ್ಕೆ ಒಂದು ಒಳ್ಳೆ ಕನ್ನಡಕ್ಕೆ ಒಂದು ಒಳ್ಳೆ ಬಳುವಳಿ ಆಗಬೇಕು, ಈ ಸಿನಿಮಾ ಒಂದು ಒಳ್ಳೆ ಕೊಡುಗೆ ಆಗಬೇಕು. ಕನ್ನಡಿಗರು ನಿಜವಾಗಲೂ ಇದನ್ನು ಮೆಚ್ಚಿ ಹೆಮ್ಮೆಯಿಂದ ಇನ್ನೊಬ್ರಿಗೂ ತೋರಿಸ್ಬೇಕು ಅನ್ನೋಂಥ ನಾವು ಸಿನಿಮಾ ಮಾಡಬೇಕು ಅನ್ನೋದು ಅವರ ಉದ್ದೇಶ. ಸೊ ಆ ನಿಟ್ಟಿನಲ್ಲಿ ಅವರು ತುಂಬ ತಲೆ ಕೆಡಿಸ್ಕೊಂಡು ತುಂಬ ಯೋಚನೆ ಮಾಡಿ ತುಂಬ ಪ್ರೀತಿಯಿಂದ ಈ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ತುಂಬ ತಿಳುವಳಿಕೆ ಇರುವಂಥ ವ್ಯಕ್ತಿ. ಮೊದಲನೇ ಸಿನಿಮಾ ಅಂತ ನೀವು ಸಿನಿಮಾ ನೋಡಿದಾಗ ಮೊದಲನೇ ಸಿನಿಮಾ ಮಾಡಿರೋ ಡೈರೆಕ್ಟ್ರು ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಪ್ರಬುದ್ಧತೆ ಇರುವಂಥ ಡೈರೆಕ್ಟ್ರು. ಸೊ ಇಷ್ಟೆಲ್ಲ ಇರುವಂಥ ಡೈರೆಕ್ಟ್ರ್ ಬಗ್ಗೆ ಐ ಥಿಂಕ್ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಬೇಕು ಅಂತ ಅನಿಸುತ್ತೆ. ಯಾಕಂದರೆ ಡೈರೆಕ್ಟ್ರು ಆದವರು ಒಂದು ಸಿನಿಮಾನ ಹೇಗೆ ಮೂಡ್ ಬರುತ್ತೆ ಅನ್ನೋದು ಕಂಪ್ಲೀಟಾಗಿ ಬಿಗಿನಿಂಗಿಂದ ಎಂಡ್ವರೆಗೂ ಕಂಪ್ಲೀಟಾಗಿ ಒಬ್ಬ ಡೈರೆಕ್ಟರ್ ಶೋಲ್ಡರ್ಸ್ ಮೇಲಿರುತ್ತೆ. ಡೈರೆಕ್ಟರ್ ಚೆನ್ನಾಗಿದ್ದರೆ ಸಿನಿಮಾ ಚೆನ್ನಾಗಿ ಬರುತ್ತೆ, ಸಿಂಪಲ್ ಆಸ್ ದಟ್. ಸೊ ಹಾಗಾಗಿ ಅದರ ಎಲ್ಲ ಶ್ರೇಯಸ್ಸು ಎಲ್ಲ ಕ್ರೆಡಿಟ್ ನಮ್ಮ ಹೇಮಂತ್ ಅವ್ರಿಗೆ ಹೋಗಬೇಕು. ಆ್ಯಂಡ್ ನನಗೆ ವೈಯಕ್ತಿಕವಾಗಿ ಈ ಸಿನಿಮಾದಲ್ಲಿ ನಾನು ಮಾಡಿದ್ದೀನಿ, ನನ್ನದು ಒಂದು ಪಾಲಿದೆ, ನನ್ನದು ಒಂದು ಒಂದು ಇದಿದೆ ಅನ್ನೋದನ್ನು ಬಿಟ್ಟರೂ ಕೂಡ ನಾನು ಈ ಸಿನಿಮಾದಲ್ಲಿ ಮಾಡಿಲ್ಲದೆ ಇದ್ದರೂ ಕೂಡ ಟ್ರೇಲರ್ ನೋಡಿದ ಮೇಲೆ ನಾನು ಈ ಸಿನಿಮಾ ನೋಡಬೇಕು ಅಂತ ಅನಿಸೋಂಥ ಒಂದು ಟ್ರೇಲರ್ ಮಾಡಿದ್ದಾರೆ, ಒಂದು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾನ ನಾನು ನೋಡಿದ್ದಿದ್ರೆ ನನಗೆ ಆಲ್ರೆಡಿ ನೋಡಿದ್ದೀನಿ, ಕನ್ನಡದಲ್ಲಿ ಈ ಥರದ್ದೊಂದು ಪ್ರಯತ್ನ ಮಾಡಿದಾರಲ್ಲ, ಈ ಥರದ್ದೊಂದು ಸಿನಿಮಾ ಬಂದಿದೆಯಲ್ಲ ಅನ್ನೋದ್ರ ಬಗ್ಗೆ ತುಂಬ ಹೆಮ್ಮೆ ಮೂಡಿಸೋವಂಥ ಒಂದು ಸಿನಿಮಾ ಕೊಟ್ಟಿದ್ದಾರೆ ಈ ನಿರ್ದೇಶಕರು. ಅಂಥ ನಿರ್ದೇಶಕರು ಯಾರೇ ಬಂದ್ರೂ ಅವರನ್ನು ನಾವು ತುಂಬ ಪ್ರೀತಿಯಿಂದ ಬರಮಾಡ್ಕೊಳ್ಬೇಕು. ಆ್ಯಂಡ್ ಅವರೆಲ್ಲರೂ ಫೈನಲಿ ಸಿನಿಮಾ ಮಾಡ್ತಾ ಇರೋದು ನಮಗೋಸ್ಕರ, ಕನ್ನಡಿಗರಿಗೋಸ್ಕರ ಮಾಡ್ತಾ ಇದ್ದಾರೆ ಸಿನಿಮಾ. ಕನ್ನಡಿಗರು ನೋಡಿ ಪ್ರೀತಿಸಬೇಕು, ಮೆಚ್ಚಬೇಕು, ಗರ್ವ ಪಡಬೇಕು ಅನ್ನೋದು ಒಂದು. ಚಿತ್ರರಂಗವನ್ನು ಮುಂದೆ ತಗೊಂಡು ಹೋಗೋ ನಿಟ್ಟಿನಲ್ಲಿ ನಮ್ಮದು ಒಂದು ಒಂದು ಸಣ್ಣ ಕೈಂಕರ್ಯ ಇರಲಿ, ಒಂದು ಸಣ್ಣ ಕೊಡುಗೆ ಇರಲಿ, ಒಂದು ದೊಡ್ಡ ಅರಮನೆ ನಮ್ಮ ಚಿತ್ರರಂಗ ಅನ್ನೋದಾದರೆ ಅದ್ರ ನಮ್ಮದು ಒಂದು ಇಟ್ಟಿಗೆ ಇರಲಿ ಅನ್ನೋ ನಿಟ್ಟಿನಲ್ಲಿ ಮಾಡಿದ್ದಾರೆ. ಅದು ತುಂಬ ತುಂಬ ಮೆಚ್ಚುವಂಥ ಗುಣ. ಸೊ ಹಾಗಾಗಿ ಈ ನಿರ್ದೇಶಕರಿಗೆ ಐ ಥಿಂಕ್ ನಾವು ಅವರನ್ನು ಸರಿಯಾಗಿ ಬಳಸ್ಕೋಬೇಕು ನಾವು ಚಿತ್ರರಂಗವಾಗಿ. ಆ್ಯಂಡ್ ಇಂಥ ನಿರ್ದೇಶಕರಿಗೆ ಇಂಥ ಸಿನಿಮಾಗಳಿಗೆ ನಮ್ಮ ಕನ್ನಡದ ಜನ ಪ್ರೋತ್ಸಾಹ ನೀಡಬೇಕು ಅಂತ ನನಗನ್ಸುತ್ತೆ. ಸೇಫ್ ಅನ್ನೋದು ಅಗೇನ್ ನೀವು ಯಾವುದರ ಯಾವ ಅಂಶಗಳನ್ನು ಇಟ್ಕೊಂಡು ಸೇಫ್ ಅಂತ ಹೇಳ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೇಫ್ ಅನ್ನೋದಕ್ಕೆ ಪ್ರೊಡ್ಯೂಸರ್ ಎಷ್ಟು ಸೇಫ್ ಸಿ ಪ್ರೊಡ್ಯೂಸ್ ನಮ್ಮ ನಿರ್ದೇಶಕರೇ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಫಸ್ಟ್ ಆಫ್ ಆಲ್. ಸೊ ಅವರು ಸೇಫ್ಟಿ ಸೇಫ್ಟಿ ಅಂತ ಯಾವುದಕ್ಕೂ ನೋಡಿಲ್ಲ, ಕ್ವಾಲಿಟಿ ಕ್ವಾಲಿಟಿ ಅಂತ ನೋಡಿದ್ದಾರೆ. ಕ್ವಾಲಿಟಿಗೋಸ್ಕರ ಕಾಂಟೆಂಟ್ಗೋಸ್ಕರ ನಾವು ಏನು ಬೇಕಾದ್ರೂ ಖರ್ಚು ಮಾಡ್ತೀವಿ, ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾಡಿದ್ದಾರೆ. ಹಾಗಂತ ನಾವು ದುಂದುವೆಚ್ಚ ಮಾಡಿ ಈ ಸಿನಿಮಾ ಮಾಡಿಲ್ಲ, ಅಥವಾ ಸುಮ್ಮನೆ ಶೋಕಿಗೆ ಅಂತ ಈ ಸಿನಿಮಾ ಮಾಡಿಲ್ಲ. ನಿಜವಾಗಲೂ ಇದು ಉದ್ದೇಶ, ಈ ಸಿನಿಮಾದ ಉದ್ದೇಶ ಒಂದು ಒಂದು ಒಳ್ಳೆಯ ಗುಣಮಟ್ಟದ ಪ್ರಾಡಕ್ಟನ್ನು ಕನ್ನಡಿಗರಿಗೆ ಬಳುವಳಿಯಾಗಿ ಕೊಡಬೇಕು, ಒಂದು ಕೊಡುಗೆಯಾಗಿ ಕೊಡಬೇಕು, ಇದನ್ನು ಅವ್ರಿಗೆ ಅರ್ಪಿಸ್ಬೇಕು ಅನ್ನೋದಷ್ಟೇ. ಇದರ ಸೇಫ್ಟಿ ಇನ್ನೊಂದು ಮತ್ತೊಂದು ಆಸ್ಪೆಕ್ಟನ್ನು ನಿಜವಾಗಲೂ ಯಾರೂ ಕನ್ಸಿಡರ್ ಮಾಡಿಲ್ಲ. ಎಸ್, ಸ್ವಲ್ಪ ಬಿಸ್ನೆಸ್ ಅದು ಇದು ಅಂತ ಮಾತಾಡೋ ಇದು ಅನಿವಾರ್ಯತೆ ಇರುತ್ತೆ, ಹಾಗಾಗಿ ಮಾತಾಡಬೇಕಾಗಿರುತ್ತೆ. ಆದರೆ ಅದನ್ನು ಮುಖ್ಯವಾಗಿ ಇಟ್ಕೊಂಡಿಲ್ಲ, ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಿಲ್ಲ. ಗುಣಮಟ್ಟ ಆ್ಯಂಡ್ ನಾವು ಸಿನಿಮಾನ ಪ್ರೇಕ್ಷಕರಿಗೆ ತಲುಪಿಸ್ಬೇಕು, ಫೈನಲಿ ಪ್ರೇಕ್ಷಕರು ಸಿನಿಮಾನ ಇಷ್ಟಪಡಬೇಕು, ಸಿನಿಮಾನ ಗೆಲ್ಲಿಸ್ಬೇಕು, ಸಿನಿಮಾನ ಇಷ್ಟಪಟ್ಟು ಗೆಲ್ಲಿಸ್ಬೇಕು. ಅಷ್ಟಾದರೆ ಬಿಸ್ನೆಸ್ ತಾನಾಗಿ ತಾನೇ ಆಗುತ್ತೆ. ಬಿಸ್ನೆಸ್ಸಿಗೋಸ್ಕರ ಸಿನಿಮಾ ಮಾಡಿರೋದಲ್ಲ, ಸಿನಿಮಾದಿಂದ ಬಿಸ್ನೆಸ್ ಆದರೆ ಸಂತೋಷ ಅಂತ ಮಾಡಿರೋ ಸಿನಿಮಾ. ಆ ಒಂದೇ ಕಾರಣಕ್ಕೆ ಈ ಇಡೀ ತಂಡವನ್ನು, ಇದು ಒಂದು ಹೊಸಬ್ರ ತಂಡ, ಈ ಇಡೀ ತಂಡವನ್ನು ಅದು ಒಂದು ಕಾರಣಕ್ಕೆ ನಾನು ತುಂಬ ಮೆಚ್ಚುತ್ತೀನಿ. ಯಾಕಂದರೆ ನಾನು ಇಷ್ಟು 10 ರೂಪಾಯಿ ಹಾಕ್ತಾ ಇದ್ದೀನಿ, ಅದರಿಂದ ಮಿನಿಮಮ್ ನಾನು 100 ರೂಪಾಯಿ ತೆಗಿಬೇಕು ಅಂತ ಸಿನಿಮಾ ಮಾಡ್ತಾ ಇರೋ ಟೈಮ್ನಲ್ಲಿ ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀನಿ ಸರ್, ನಾನು 2 ರೂಪಾಯಿ ಹಾಕಿದ್ರು ಪರವಾಗಿಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಅದರಿಂದ ನಾನು 2 ರೂಪಾಯಿ ವಾಪಸ್ ಬಂದರೂ ಪರವಾಗಿಲ್ಲ, ಲಾಸ್ ಆದರೂ ಪರವಾಗಿಲ್ಲ, ನಾನು ಒಳ್ಳೆ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಕೊಂಡು ಮಾಡೋರು ಇದ್ದಾರಲ್ಲ, ಅಂಥವ್ರನ್ನ ಕನ್ನಡಿಗರು ಬೆಳೆಸ್ಬೇಕು, ಚಿತ್ರರಂಗ ಉಳಿಸ್ಕೋಬೇಕು ಅಂತ ನನಗನ್ಸುತ್ತೆ.